ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೆಜಿಎಫ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ಆಳವಾದ ಚಿನ್ನದ ಗಣಿ ಹೊಂದಿರುವ ಪ್ರದೇಶ ಕೆಜಿಎಫ್. ಸದ್ಯ ಚಿನ್ನ ಖಾಲಿಯಾಗಿ ದಶಕಗಳು ಕಳೆದಿದೆ ಎನ್ನುವಷ್ಟರಲ್ಲಿ ಈಗ ಚಿನ್ನದ ಜೊತೆಗೆ ಅತ್ಯಂತ ಹೆಚ್ಚು ಬೆಲೆ ಬಾಳುವ ಅಪರೂಪದಲ್ಲಿ ಅಪರೂಪವಾದ ಬಿಡಿ ವಜ್ರ ಖನಿಜ ಸಂಪತ್ತು ಇರುವ ಬೃಹತ್ ಬಂಡೆಯೊಂದು ಪತ್ತೆಯಾಗಿದೆ. ಹೌದು, ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಚಿನ್ನದ ಗಣಿಗೆ ಹೊಂದಿಕೊಂಡಂತೆ ಇರುವ ಪೆದ್ದಪಲ್ಲಿ ಎಂಬ ಗ್ರಾಮದ ಸರ್ವೆ ನಂಬರ್ 15 ಹಾಗೂ 17 ಹೆಚ್ಚು ಬೆಲೆ ಬಾಳುವ ಅಮೂಲ್ಯವಾದ ಖನಿಜ ಸಂಪತ್ತು ಇದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಕಳೆದ 15 ವರ್ಷಗಳಿಂದ ಸದ್ದಿಲ್ಲದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಯಾಲಜಿಕ್ನ ಅಧಿಕಾರಿಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಯ ಅಧಿಕಾರಿಗಳು, ಭೂ ವಿಜ್ಞಾನಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಬೃಹತ್ ಬಂಡೆಯನ್ನು ಪರಿಶೀಲನೆ ನಡೆಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದರು. ಇನ್ನು ಸುಮಾರು 2500 ವರ್ಷಗಳ ಹಿಂದೆ ಈ ಭಾಗದಲ್ಲಿ ವಾಲ್ಕೆನೋ ಸಂಭವಿಸಿದಾಗ ಚಿನ್ನದ ನಿಕ್ಷೇಪ ಪತ್ತೆಯಾಗಿರಬಹುದೆಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಸುತ್ತಮುತ್ತಲಿನ ಜನರಿಗೆ ಈ ಬಂಡೆಯಲ್ಲಿ ನಿಜವಾಗ್ಲೂ ಏನಿದೆ ಅಂತ ತಿಳಿಯಲು ಬಹಳ ಕುತೂಹಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೊನ್ನೆ ಹೇಳಿ ಆವಾಗಲೇ ಹೇಳಿ ಸುಮಾರು ಒಂದು ಖನಿಜ ಸಂಪತ್ತುಗಳು, ವೈಟ್ ಡೈಮಂಡ್ ಇದೆ ಅಂತ ಹೇಳಿ ಹೇಳ್ಕೊಳ್ಳಲಾಗ್ತದೆ. ನಿನ್ನೆ ಸುಮಾರು ಒಂದು 15-20 ವರ್ಷಗಳಿಂದ ಇದು ಜಿಯೋಲಜಿಸ್ಟಿಕ್ ಏನು ಇಲಾಖೆ ಇದೆ, ಆ ಇಲಾಖೆಯವರು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡ್ತಾನೇ ಇದ್ದಾರೆ. ಎಲ್ಲ ವಿಜ್ಞಾನಿಗಳು ಇಲ್ಲಿ ಬಂದು ಬಂಡೆ ಒಳಗೆ ಏನಿದೆ, ಏನು ಯಾವ ಖನಿಜ ಸಂಪತ್ತು ಅಡಕವಾಗಿದೆ ಹಾಗೆ ಅಂತೇಳಿ ಪರಿಶೀಲನೆ ಮಾಡ್ತಾನೆ ಇದ್ದಾರೆ. ಸೊ ಇದು 6 ತಿಂಗಳಿಂದ ಇತ್ತೀಚೆಗೆ ಇದು ತೀವ್ರವಾಗಿರುವುದರಿಂದ ಒಳಗಡೆ ಅಪಾರವಾದ ಸಂಪತ್ತಿದೆ, ಖನಿಜ ಸಂಪತ್ತಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಒಂದು 15 ಎಕರೆ ಪ್ರದೇಶದಲ್ಲಿ ಇದು ವಿಸ್ತೀರ್ಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಸಂರಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಇದು ಪ್ರವಾಸೋದ್ಯಮವಾಗಿ ಅಭಿವೃದ್ಧಿಪಡಿಸ್ತೀವಿ ಹಾಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅನ್ನೋದು ಕುತೂಹಲ ನಮ್ಮ ಗ್ರಾಮಸ್ಥರಲ್ಲೂ ಇದೆ, ಕೆಜಿಎಫ್ನ ನಾಗರಿಕರಲ್ಲೂ ಇದೆ, ಜಿಲ್ಲಾದ್ಯಂತ ಇದರ ಬಗ್ಗೆ ಒಂದು ಕುತೂಹಲ ಮೂಡಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಧಿಕಾರಿಗಳು ಅಂತೇಳಿ ಕಾಣ್ಬೋದು. ವರ್ಲ್ಡಲ್ಲಿ ಇದು ವಿಶ್ವಕ್ಕೆ ಚಿನ್ನ ಕೊಟ್ಟಂತಹ ನಗರ ಈ ಕೆಜಿಎಫ್ ನಗರ. ಇತ್ತೀಚೆಗೆ 2001 ಕೆಜಿಎಫ್ ಗಡಿ BGML ಕಾರ್ಖಾನೆ ನಷ್ಟದ ನೆಪಟ್ಟಿ ಕಾರ್ಖಾನೆಗೆ ಬೀಗ ಹಾಕಿದ್ದಾರೆ. ಈಗ ಮತ್ತೆ ಈ ರೀತಿ ಒಂದು ಸುದ್ದಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಕೆಜಿಎಫ್ನ ನಾಗರಿಕರಿಗೆ ಒಂದು ಎಲ್ಲೋ ಒಂದು ಆಸೆ ಮೂಡಿದೆ. ಕಾರ್ಮಿಕರಲ್ಲಾಗ್ಬೋದು, ನಾಗರಿಕರಲ್ಲಾಗ್ಬೋದು, ಮತ್ತೆ ಕೆಜಿಎಫ್ನ ಗತವೈಭವ ಮತ್ತೆ ಮೂಡು ಬರುವ ಒಂದು ಸಾಧ್ಯತೆಗಳು ದಟ್ಟವಾಗಿ ಇದೆ ಅಂತ ಹೇಳಲಾಗ್ತಾ ಇದೆ.